ಓಟ್ ಕೇಳೋಕೆ ಬಂದ್ರೆ ಓಡ್ದು ಓಡ್ಸಿ ಅಂತ ಹೊಳೆ ನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಅವರು ಗೆದ್ದಿದ್ದಾರೆ ಮೂರು ಸಾವಿರ ಮತಗಳ ಅಂತರದಲ್ಲಿ ಜಯ ಇಲ್ಲಿ ಭರ್ಜರಿ ಅನ್ನಬಹುದಾ ಗೊತ್ತಿಲ್ಲ ಡೆಫಿನೆಟ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ ಎಚ್ ಡಿ ರೇವಣ್ಣ ಅವರು ಇಲ್ಲಿ ನಾವು ಗಮನಿಸಬೇಕು ಜೆಡಿಎಸ್ ನ ಭದ್ರಕೋಟೆ ಅಂದುಕೊಂಡಿದ್ದ ಜೆಡಿಎಸ್ ಕ್ಲೀನ್ ಸ್ವೀಪ್ ಮಾಡ್ಬಿಡ್ತೀವಿ ಅಂತ ವಿಶ್ವಾಸದಿಂದ ಇದ್ದ ಜೆಡಿಎಸ್ ಸವಾಲುಗಳನ್ನು ಎದುರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮೂರು ಸಾವಿರ ಮತಗಳ ಅಂತರದಲ್ಲಿ ಎಚ್ ಡಿ ರೇವಣ್ಣ ಗೆದ್ದಿದ್ದಾರೆ ಮಿನಿಸ್ಟರ್ಸ್ ಸೋತಿರುವ ಲಿಸ್ಟ್ ಅನ್ನು ಗಮನಿಸಿ ವಿ ಸೋಮಣ್ಣ ಬಿಸಿ ಪಾಟೀಲ್ ಶ್ರೀರಾಮುಲು ಸುಧಾಕರ್ ಗೋವಿಂದ ಕಾರಜೋಳ ಮುರುಗೇಶ್ ನಿರಾಣಿ ಈಗ ಚರ್ಚೆಯ ವಿಚಾರ ಮೇಡಂ ನಾಗಲಕ್ಷ್ಮಿ ಮೇಡಂ ಮೇಬಿ ಸಂಘಟನೆ ಅಂತ ನೋಡಿಕೊಂಡಾಗ ಡಿ ಕೆ ಶಿವಕುಮಾರ್ ಈ ಕ್ಷಣಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಟ್ ಮುಂದೇನು ಅಂತ ಓಟ್ ಕೇಳೋಕೆ ಬಂದ್ರೆ ಓಡ್ದು ಓಡಿಸಿ ಅಂತ ಹೊಳೆ ನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಅವರು ಗೆದ್ದಿದ್ದಾರೆ ಮೂರು ಸಾವಿರ ಮತಗಳ ಅಂತರದಲ್ಲಿ ಜಯ ಇಲ್ಲಿ ಭರ್ಜರಿ ಅನ್ನಬಹುದಾ ಗೊತ್ತಿಲ್ಲ ಡೆಫಿನೆಟ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ ಎಚ್ ಡಿ ರೇವಣ್ಣ ಅವರು ಇಲ್ಲಿ ನಾವು ಗಮನಿಸಬೇಕು ಜೆಡಿಎಸ್ ನ ಭದ್ರಕೋಟೆ ಅಂದುಕೊಂಡಿದ್ದ ಜೆಡಿಎಸ್ ಕ್ಲೀನ್ ಸ್ವೀಪ್ ಮಾಡ್ಬಿಡ್ತೀವಿ ಅಂತ ವಿಶ್ವಾಸದಿಂದ ಇದ್ದ ಜೆಡಿಎಸ್ ಸವಾಲುಗಳನ್ನು ಎದುರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮೂರು ಸಾವಿರ ಮತಗಳ ಅಂತರದಲ್ಲಿ ಎಚ್ ಡಿ ರೇವಣ್ಣ ಗೆದ್ದಿದ್ದಾರೆ ಮಿನಿಸ್ಟರ್ಸ್ ಸೋತಿರುವ ಲಿಸ್ಟ್ ಅನ್ನು ಗಮನಿಸಿ ವಿ ಸೋಮಣ್ಣ ಬಿಸಿ ಪಾಟೀಲ್ ಶ್ರೀರಾಮುಲು ಸುಧಾಕರ್ ಗೋವಿಂದ ಕಾರಜೋಳ ಮುರುಗೇಶ್ ನಿರಾಣಿ ಈಗ ಚರ್ಚೆಯ ವಿಚಾರ ಮೇಡಂ ನಾಗಲಕ್ಷ್ಮಿ ಮೇಡಂ ಮೇಬಿ ಸಂಘಟನೆ ಅಂತ ನೋಡಿಕೊಂಡಾಗ ಡಿ ಕೆ ಶಿವಕುಮಾರ್ ಈ ಕ್ಷಣಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಟ್ ಮುಂದೇನು ಅಂತ ವಿಸ್ತಾರ ನ್ಯೂಸ್ ನಿಖರ ಜನಪರ